हलो फ्रेंड्स, नमस्ते मत्तु स्वागत कते ओळगोंदु बदुकु चानल गे। फ्रेंड्स, इवत्तु नावु भूतायि पुळिमुंचि माडुव, बन्नि। फ्रेंड्स, नानु इदक्के 10 रिंद 15 उद्द मेणसु, अर्ध टी स्पून अष्टु करी मेणसु मत्ते करिबेवु सोप्पन्न तकोंडिद्देने। बेरे यावुदु नानु हाकोदिल्ल, अंद्रे कोत्तंबरि आगलि बेळ्ळुळ्ळि आगलि हाकोदिल्ल। ई तर नीवु माडि नोडि, तुंबा टेस्ट आगिर्तदे निमगे। आनंतर नानु ईगागले भूतायन्न चंद माडि कट् माडि तोळ्दु क्लीन माडि अदक्के उप्पु मत्ते हळदि हुडियन्न मिक्स माडि इट्टिद्देने। हळदि हुडि स्वल्प जास्ति हाकि अदीग स्वल्प उप्पु नीरागि अडिगे होगिदे, नीरागिदे याकंत हेळिद्रे भूतायाग वासने बरुवुदिल्ल। सो हळदि हुडियन्न चेन्नागि हाकि मिक्स माडि इट्टुकोळ्ळि। ಈಗ ಒಂದು ಗ್ಯಾಸ್ ಅಲ್ಲಿ ಬಾಣಲೆಯನ್ನು ಇಟ್ಟಿದ್ದೇನೆ ನಾನು। ಅದಕ್ಕೆ ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ, ಈ 10 ರಿಂದ 15 ಉದ್ದ ಮೆಣಸು ಮತ್ತೆ ಅರ್ಧ ಟೀಸ್ಪೂನ್ ಅಷ್ಟು ಇರುವಂತ ಕರಿ ಮೆಣಸು ಮತ್ತೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನ ನಾನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ। ಇದು ತುಂಬಾ ಒಳ್ಳೆದಾಗ್ತದೆ ಫ್ರೆಂಡ್ಸ್। ಇದು ಹೀಗೆ ಈ ರೀತಿ ಮಾಡಿದ್ರೆ ಕೊತ್ತಂಬರಿ ಬೆಳ್ಳುಳ್ಳಿ ಅದೆಲ್ಲ ಬೇಕಂತಲೇ ಇಲ್ಲ। ನೀವು ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ। ಬೇರೆವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಬಟ್ ನಾನು ಈ ತರನೇ ಮಾಡ್ತೇನೆ। ತುಂಬಾ ಟೇಸ್ಟ್ ಆಗಿರ್ತದೆ ನನಗೆ। ಕಿಚನ್ ಸ್ವಲ್ಪ ಆಗಿಗೆ ಉಂಟು ಎಲ್ಲರ ಮನೆಯಲ್ಲಿರುವ ಹಾಗೆ ಅಡುಗೆ ಮಾಡುವಾಗ। ಸೊ ಈಚಿಂದ ಅನ್ನ ಆಗ್ತಾ ಇದೆ, ಇದನ್ನು ನಾನೀಗ ಚೆನ್ನಾಗಿ ಫ್ರೈ ಮಾಡ್ತೇನೆ। ತುಂಬ ಮಂದಿ ಈ ವಿಡಿಯೋ ಕೇಳಿದ್ದಕ್ಕೆ ನಾನು ಹಾಕಿದೆ, ಫಿಶ್ ಮಾರ್ಕೆಟ್ ಇದು ವಿಡಿಯೋ ಹಾಕಿದ್ದೆ, ಆಗ ಎಲ್ಲರೂ ಒಂದು ರೆಸಿಪಿ ಹಾಕಿ ಅಂತ ಹೇಳಿದರು। ಸೊ ವಿಡಿಯೋ ಮಾಡುವ ಪ್ಲ್ಯಾನೇ ಇರಲಿಲ್ಲ ನನಗೆ, ಬಟ್ ಅದು ನೆನಪಾಗಿ ನಾನು ರೆಸಿಪಿ ಹಾಕಿದೆ। ಸೊ ನೀವು ಇದನ್ನು ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಆಯ್ತಂತೇಳಿ। ಫ್ರೆಂಡ್ಸ್, ಈಗ ನಾನು ಒಂದು ಪಾತ್ರೆಯಲ್ಲಿ ಹುಳಿಯನ್ನು ಹಾಕಿಟ್ಟಿದ್ದೇನೆ ನೀರಲ್ಲಿ। ಇಷ್ಟು ಹುಳಿ ಬೇಕಂತಿಲ್ಲ, ಯಾಕಂತೇಳಿದ್ರೆ ನಾನು ಯಾಕೆ ಇಷ್ಟು ಹಾಕಿದ್ದೇನಂತೇಳಿದರೆ ಇದನ್ನು ಕಿವುಚಿ ನಾನು ಸ್ವಲ್ಪ ಹುಳಿ ನೀರನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ತೇನೆ। ಸೊ ನನಗೆ ತುಂಬ ಈಸಿ ಆಗ್ತದೆ ಟೊಮೆಟೊ ಸಾರೆಲ್ಲ ಮಾಡುವಾಗ, ಹುಳಿಯನ್ನು ಮತ್ತೆ ಮತ್ತೆ ನೀರಲ್ಲಿ ಹಾಕಬೇಕಂತ ಇಲ್ಲ। ಈಗ ಇಲ್ಲಿ ನಾನು ಚೆನ್ನಾಗಿ ಹುರಿದು ಈಗ ಇದರೊಟ್ಟಿಗೆ ಅರ್ಧ ಈರುಳ್ಳಿ ಮತ್ತು ಒಂದು ಟೊಮೆಟೊ ಇದನ್ನು ಕೂಡ ಸೇರಿಸಿ ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಬೇಕು। ಹಸಿಯೇ ಹಾಕಬೇಕು, ಅದನ್ನು ಫ್ರೈ ಮಾಡೋದು ಬೇಡ। ಚೆನ್ನಾಗಿ ನೀವು ಇದನ್ನು ಪೇಸ್ಟ್ ಮಾಡಿ, ಅರ್ಧ ಪೇಸ್ಟ್ ಆಗುವಾಗ ಅರ್ಧ ಟೀಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೀಸ್ಪೂನ್ ಮೆಂತೆ ತೆಗೆದಿಟ್ಟಿದ್ದೇನೆ, ಅದನ್ನು ಕೂಡ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕಬೇಕು, ರುಬ್ಬಲಿಕ್ಕೆ ಹಾಕಬೇಕು। ಈಗ ನಾವು ಇದನ್ನೆಲ್ಲ ರುಬ್ಬುವ, ಪೇಸ್ಟ್ ಮಾಡಿ ಚೆನ್ನಾಗಿ ನಾವು ಮಸಾಲೆಯನ್ನು ರುಬ್ಬಬೇಕು। ತರಿ ತರಿಯೆಲ್ಲ ಇರಬಾರ್ದು, ನುಣ್ಣಗೆ ನಾವು ರುಬ್ಬಬೇಕು ಇದನ್ನೀಗ। ಇದರಲ್ಲಿ ನನಗೆ ಎಲ್ಲವನ್ನು ಹಾಕ್ತಾ ಇದ್ದೇನೆ। ಭೂತಾಯಿ ತುಂಬ ಹೆಲ್ತಿಗೆ ಒಳ್ಳೆಯದು, ಹಾರ್ಟಿಗೆ ಒಳ್ಳೆಯದು, ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಇದೆ ಅದರಲ್ಲಿ, ಮತ್ತು ಅದು ಕಿಡ್ನಿ ಸ್ಟೋನ್ಗೆ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ। ವಿಟಮಿನ್ B12 ಇದೆ ಭೂತಾಯಿಯಲ್ಲಿ, ಅದರಿಂದ ಅದು ಹಾರ್ಟಿಗೆ ತುಂಬ ಒಳ್ಳೆಯದಂತ ಹೇಳ್ತಾರೆ। ಸೊ ಅದರಿಂದ ನೀವು ಇದೆಲ್ಲರೂ ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ, ನಾವು ಮಂಗಳೂರಿನವರು ಮಾಡ್ತಾ ಇರ್ತೇವೆ ಇದನ್ನೆಲ್ಲ ನೋಡಿ। ನಾನೀಗ ಚೆನ್ನಾಗಿ ಅದನ್ನು ಕಿವುಚ್ತಾ ಇದ್ದೇನೆ ಕೈಯಲ್ಲಿಯೇ, ಹುಳಿ ತುಂಬ ನೀರಲ್ಲಿ ತುಂಬ ಒತ್ತಾಯಿತು ನಾನು ಹಾಕಿಟ್ಟು। ಈಗ ಎಷ್ಟು ಬೇಕು ಅಷ್ಟೇ ಹುಳಿ ನೀರನ್ನು ನಾವು ಹಾಕುವ, ಯಾಕಂತ ಹೇಳಿದರೆ ತುಂಬ ಹಾಕೋದು ಬೇಡ, ಯಾಕಂತ ಹೇಳಿದರೆ ಮತ್ತೆ ಅದು ಅಡ್ಜಸ್ಟ್ ಮಾಡ್ಬೋದು, ನಮಗೆ ಉಪ್ಪು ಮತ್ತು ಹುಳಿಯನ್ನು ಮತ್ತೆ ಅಡ್ಜಸ್ಟ್ ಮಾಡ್ಬೋದು। ಈಗ ನಾನು ಅರ್ಧ ಪೇಸ್ಟ್ ಮಾಡಿ ಆಯಿತು, ಈಗ ಇದು ಸ್ವಲ್ಪ ಮೆಂತೆ ಮತ್ತು ಜೀರಿಗೆಯನ್ನು ಬಾಣಲೆಯಲ್ಲಿ ಹುರಿತಾ ಇದ್ದೇನೆ ನಾನು। ಗ್ಯಾಸ್ ಸ್ವಲ್ಪ ಮೆಲ್ಲ ಇಟ್ಟು ಮಾಡಿ, ಯಾಕಂತ ಹೇಳಿದರೆ ಅದು ಮತ್ತೆ ಕಪ್ಪು ಕಪ್ಪಾದರೆ ವಾಸನೆ ಬರ್ತದೆ, ಆದ್ದರಿಂದ ಇಲ್ಲದ್ರೆ ಪದಾರ್ಥ ಕಹಿ ಬರ್ತದೆ, ಆದ್ದರಿಂದ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು। ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಗ್ಯಾಸ್ ಮಾತ್ರ ಮೆಲ್ಲ ಇಡಿ, ಮೆಂತೆ ಕಪ್ಪಾದರೆ ಅದು ನಿಮ್ಗೆ ಗೊತ್ತಿದೆ ಮತ್ತು ಕಹಿ ಬರ್ತದೆ। ಈಗ ಈ ಪದಾರ್ಥ ಮಾಡಲಿಕ್ಕೆ ನಾನೊಂದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ನಾನು, ಮಣ್ಣಿನ ಮಡಕೆಯಲ್ಲಿ। ನಾವು ತುಳುನಾಡಲ್ಲಿ ನಾವು ಮೀನು ಪದಾರ್ಥ ಇದರಲ್ಲಿ ಮಾಡ್ತೇವೆ, ಇದು ತುಂಬ ಟೇಸ್ಟ್ ಆಗಿರ್ತದೆ ಮಣ್ಣಲ್ಲಿ ಮಾಡಿದರೆ, ಅದು ಹಾಳಾಗುವುದಿಲ್ಲ ಬೇಗ, ಆನಂತರ ಮರುದಿವಸಕ್ಕೆ ಸಹ ಒಳ್ಳೆ ಆಗ್ತದೆ। ಈಗ ಮಸಾಲೆಗೆ ನಾನು ಅರ್ಧ ಈರುಳ್ಳಿ, ಒಂದು ಮೆಣಸು, ಒಂದು ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ। ಸೊ ಮಸಾಲೆಯನ್ನು ನಾನು ಈ ಮಣ್ಣಿನ ಮಡಕೆಗೆ ಹಾಕ್ತೇನೆ ನಾನೀಗ, ಬಿಸಲೆ ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಗ್ಯಾಸಲ್ಲಿ ಇಟ್ಟೆ ನಾನೀಗ, ಕುದಿಬೇಕೀಗ ಚೆನ್ನಾಗಿ, ಅದು ಮಸಾಲೆ ಚೆನ್ನಾಗಿ ಕುದಿಬೇಕು। ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ಇಡಿ, ನಾನು ಸ್ವಲ್ಪ ದಪ್ಪವೇ ಇಟ್ಟಿದ್ದೇನೆ, ಯಾಕಂತ ಹೇಳಿದರೆ ಹುಳಿಮೆಣಸು ಸ್ವಲ್ಪ ದಪ್ಪ ಇದ್ರೇ ಒಳ್ಳೆಯದಾಗ್ತದೆ, ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಅದು ಸ್ವಲ್ಪ ಇನ್ನೂ ದಪ್ಪ ಆಗ್ತದೆ। ಸೊ ಅದರಿಂದ ನೀವು ಸ್ವಲ್ಪ ಬೇಕಾದ್ರೆ ನೀರು ಹಾಕಿ ಎಷ್ಟು ಬೇಕಷ್ಟು ಈಗ ಉಪ್ಪನ್ನು ನಾವು ಸೇರಿಸಿ ಅದನ್ನು ಚೆನ್ನಾಗಿ ಈಗ ನಾವು ಕುದಿಲಿಕ್ಕೆ ಬಿಡಬೇಕು। ಈಗ ಈ ಪದಾರ್ಥ ಮರುದಿವಸಕ್ಕೆ ತುಂಬ ಒಳ್ಳೆಯದಾಗ್ತದೆ, ನೀರು ದೋಸೆ ಅಥವಾ ಇಡ್ಲಿ ಅಥವಾ ಸೇಮಿಗೆ, ಸೇಮೆದಡ್ಡೆ ಅಂತ ಹೇಳ್ತೇವೆ ಅದಕ್ಕೆಲ್ಲ ಒಳ್ಳೆಯದಾಗ್ತದೆ, ಅನ್ನಕ್ಕೆ ಸಹ ಒಳ್ಳೆಯದಾಗ್ತದೆ। ಈಗ ನಾವು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೇವೆ, ಈಗ ಕುದಿತಾ ಉಂಟು, ಈ ಸೈಡಲ್ಲೆಲ್ಲ ಈಗ ಅದು ಕುದಿಬೇಕು ನೋಡಿ, ಫುಲ್ಲು ಚೆನ್ನಾಗಿ ಕುದಿಬೇಕು। ಈ ಟೈಮಲ್ಲಿ ನೀವು ಎಷ್ಟು ಹುಳಿ ಬೇಕು, ಎಷ್ಟು ಉಪ್ಪು ಬೇಕಂತೊಮ್ಮೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಕಾದರೆ ಇನ್ನೂ ಸಹ ಎಕ್ಸ್ಟ್ರಾ ನೀವು ಹಾಕಿ। ಈಗ ನಾನೀಗ ಅಲ್ಲಿ ಹಳದಿ ಮತ್ತು ಉಪ್ಪು ಹಾಕಿದಂತಹ ಮೀನನ್ನು ಇದಕ್ಕೆ ಹಾಕ್ತೇನೆ ನಾನು।
ಮೀನು ಜಾಸ್ತಿ ಹೊತ್ತು ನಾವು ಬೇಯಲಿಕ್ಕೆ ಬಿಡಬಾರ್ದು, ಯಾಕಂತ ಹೇಳಿದ್ರೆ ಅದು ಅದರಲ್ಲಿ ಮಿಕ್ಸ್ ಆಗ್ತದೆ. ಚಿಕ್ಕ ಚಿಕ್ಕ ಮೀನಲ್ವಾ, ಸೊ ಮಡಕೆಯಲ್ಲಿ ಮಾಡೋದ್ರಿಂದ, ಮಣ್ಣಿನ ಮಾಡಿದ್ರಲ್ಲಿ ಮಾಡೋದ್ರಿಂದ ಗ್ಯಾಸ್ ಆಫ್ ಮಾಡಿದ್ಮೇಲೆ ಸಹ ಅದು ಕುದೀತದೆ, ಬಿಸಿ ಬಿಸಿ ಇರ್ತದೆ. ಅದರಿಂದ ಪುನಃ ಮೀನು ಅದರಲ್ಲಿ ಬೇಯ್ತದೆ. ಅದರಿಂದ ಒಂದು ಎರಡು ಒಂದು ನಿಮಿಷ ಸಾಕಂತ ಕಾಣ್ತದೆ ಅದು ಮೀನು. ನೋಡಿ ಆಲ್ರೆಡಿ ಕುದಿ ಬರ್ತಾ ಉಂಟು. ಈಗ ನಾನು ಸೌಟ್ ಹಾಕೋದಿಲ್ಲ, ಈ ಥರದೊಂದು ಬಟ್ಟೆ ತಗೊಂಡು ನಾನು ಹೀಗೆ ತಿರುಗಿಸ್ತೇನೆ, ಯಾಕಂತ ಹೇಳಿದರೆ ಮೀನಿಗೆ ಅದು ಮಿಕ್ಸ್ ಆಗಬೇಕು. ಇದನ್ನು ನೋಡುವಾಗ ಎಷ್ಟು ಜನರಿಗೆ ಬಾಯಲ್ಲಿ ನೀರು ಬರ್ತದೆ ಅಂತ ನನಗೆ ಹೇಳಿ. ಒಳ್ಳೆಯದಿರ್ತದೆ, ಹುಳಿ ಮತ್ತು ಸ್ವಲ್ಪ ಖಾರ ಎಲ್ಲ ಹಾಕಿ ಒಳ್ಳೆ ಟೇಸ್ಟ್ ಆಗಿರ್ತದೆ. ಸೊ ನೀವು ಸಹ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಮಂದಿ ಕೇಳಿದ್ದಕ್ಕೆ ನಾನು ಇದು ವಿಡಿಯೋ ಹಾಕಿದೆ. ಈಗ ತೆಂಗಿನೆಣ್ಣೆಯನ್ನು ಸ್ವಲ್ಪ ನಾನು ಹಾಕ್ತಾ ಇದ್ದೇನೆ. ಫಸ್ಟ್ ನಾನು ಮುಚ್ಚಳದಲ್ಲಿ ತೆಂಗಿನೆಣ್ಣೆಯನ್ನು ಹಾಕಿದೆ, ಆದರೆ ಮತ್ತೆ ನನಗೆ ಆಯಿತು ಅದು ಸಾಕಾಗೋದಿಲ್ಲ ಅಂತೇಳಿ. ಆದ್ದರಿಂದ ಮತ್ತೆ ಪುನಃ ನಾನು ಬಾಟಲಲ್ಲಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹೀಗೆ ಮೇಲುಗಡೆ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟಲ್ಲ, ತಿನ್ನಲಿಕ್ಕೆ ಸಹ ಅಷ್ಟೇ ಟೇಸ್ಟ್ ಆಗಿರ್ತದೆ. ಸೊ ಈ ಎಣ್ಣೆಯನ್ನು ಮೇಲುಗಡೆ ಹೀಗೆ ಹಾಕಿ ಅಲ್ಲೇ ಇದ್ದಂಥ ಕರಿಬೇವು ಸೊಪ್ಪನ್ನು ನಾನು ಕೈಯಲ್ಲಿ ಕಿವುಚಿ ಅದರಲ್ಲಿ ಹಾಕ್ತೇನೆ. ನೋಡಿ ಈಗ ಪದಾರ್ಥ ರೆಡಿಯಾಗಿದೆ, ಪುಳಿ ಮುಂಚಿ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿದ ಮೇಲೆ ಸಹ ಅದು ಕೆಳಗಿಟ್ಟ ಮೇಲೆ ಸಹ ಕುದಿತಾ ಇರ್ತದೆ. ಸರಿ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್. ಈ ರೆಸಿಪಿ ಎಲ್ಲರೂ ಟ್ರೈ ಮಾಡಿ. ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಮೂಲ್ಯವಾದ ಕಮೆಂಟ್ಸನ್ನು ನನಗೆ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.